भावजः अपेक्षित प्रदातान्यो राघवेन्द्रान् न विद्यते योऽन्तः प्रविश्य मम वाचमिमां प्रसुप्ता संजीवयति अखिलशक्तिधरः स्वधाम्ना अन्यांश्च हस्तचरणश्रवणत्वगारीन् प्राणान् नमो भगवते पुरुषाय तुभ्यम्। आत्मीय बंधुगणे, ई दिवस श्री राघवेंद्र गुरुगळ 351ನೆಯ ಆರಾಧನಾ ಮಹೋತ್ಸವ. ನಾಡಿನ ಎಲ್ಲೆಡೆ, ದೇಶದಲ್ಲಿ ವಿದೇಶಗಳಲ್ಲಿ ಕೂಡ ಅತ್ಯಂತ ವಿಜೃಂಭಣೆಯಿಂದ ಹರಿಗುರುಗಳ ಪ್ರೀತಿಯನ್ನು ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕಾಗಿ ಜನರೆಲ್ಲ ನಡೆಸ್ತಾ ಇದ್ದಾರೆ. ಅತ್ಯಂತ ವೈಭವದಿಂದ ಅದು ನಡೀತಾ ಇದೆ. ಈ ಸಂದರ್ಭದಲ್ಲಿ ರಾಘವೇಂದ್ರ ಗುರುಗಳ ಒಂದು ಮಹತ್ವ, ಅವರ ಒಂದು ವಿಶೇಷತೆ ಇದನ್ನು ನಾವು ತಿಳಿದುಕೊಳ್ಳುವಂತಹದ್ದು ಅದು ಸಮಯೋಚಿತ ಅಂತ ನಾನು ಭಾವಿಸ್ತೇನೆ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳಿದಂತಹ ಒಂದು ಮಾತು, ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನ, ನನ್ನ ಸಾನ್ನಿಧ್ಯ ವಿಭೂತಿ ಎಲ್ಲೆಲ್ಲಿ ಇದೆಯೋ ಅದು ವಿಶೇಷವಾಗಿ ಜಗತ್ತಿನಲ್ಲಿ ಅದರ ಅಸ್ತಿತ್ವವನ್ನು ತೋರಿಸಿಕೊಳ್ಳುತ್ತದೆ ಮತ್ತು ಅದು ಪ್ರಕಾಶಮಾನವಾಗಿ ಬಾಳುತ್ತದೆ. ಅದರಲ್ಲಿ ದೈತ್ಯರಲ್ಲಿ ಇಂತಹ ವಿಭೂತಿ ಶಕ್ತಿ, ಆ ಒಂದು ವಿಶೇಷತೆ ಇರುವಂತಹದ್ದು ಪ್ರಹ್ಲಾದನಲ್ಲಿ. ಅದ ಕಾರಣ ಪ್ರಹ್ಲಾದಶ್ಚಾಸ್ತಿ ದೈತ್ಯ, ದೈತ್ಯರಲ್ಲಿ ನಾನೇ ಪ್ರಹ್ಲಾದ, ಪ್ರಹ್ಲಾದನೇ ನಾನು ಎನ್ನುವಂತಹ ರೀತಿಯಲ್ಲಿ ಭಗವಂತ ಸ್ವತಃ ಹೇಳ್ತಾರೆ. ಹಾಗೆ ಪ್ರಹ್ಲಾದ ಅಂತಹ ಒಂದು ದೊಡ್ಡ ಚಿತ್ರ. ಆ ಪ್ರಹ್ಲಾದನೇ ರಾಘವೇಂದ್ರ ಗುರುಗಳಾಗಿ ಮತ್ತೆ ಅವತರಿಸಿದವರು ಎನ್ನುವಂಥದ್ದನ್ನು ಎಲ್ಲ ಭಕ್ತರು ಶ್ರದ್ಧಾಳುಗಳು ನಂಬುತ್ತಾರೆ. ನಂಬಿ ಅವರನ್ನು ನಂಬಿ ತಮ್ಮ ಜೀವನವನ್ನು ರೂಪಿಸಿಕೊಂಡು ಕೃತಕೃತ್ಯರಾಗ್ತಾ ಇದ್ದಾರೆ. ವೈಷ್ಣವತ್ವ ಅಂತ ಹೇಳಿದರೆ ಏನು? ಅದು ಜೀವಕಾರಣ ಪ್ರಹ್ಲಾದನಲ್ಲಿ ಅಂತಹ ಜೀವಕಾರುಣ್ಯ, ರಾಘವೇಂದ್ರ ಗುರುಗಳಲ್ಲಿಯೂ ಅಂತಹದೇ ಜೀವಕಾರುಣ್ಯ. ಪ್ರಹ್ಲಾದನಲ್ಲಿ ಭಗವಂತ ಕೇಳ್ತಾನೆ, ನನ್ನನ್ನು ನೀನು ವರಿಸಿಕೊಂಡಿದ್ದಿ, ನಿನಗಾಗಿ ನಾನೊಂದು ಹೊಸದೇ ಆದಂತಹ ಒಂದು ಅವತಾರವನ್ನು ಎತ್ತಿ ಬಂದಿದ್ದೇನೆ, ನಾನು ಬಂದದ್ದು ವ್ಯರ್ಥ ಆಗಬಾರದು, ನಿನಗೇನು ಬೇಕು ಅದನ್ನು ಕೇಳು, ಕೊಡ್ತೇನೆ. ಭಗವಂತ ಹೇಳ್ತಾನೆ, ಈ ವ್ಯಾಪಾರ ದೇವರಿಗೂ ನನಗೂ ಇರುವಂತಹದ್ದು ಸಂಬಂಧ, ಅದು ವ್ಯಾಪಾರದ ಸಂಬಂಧ ಅಲ್ಲ. ನಾನು ಭಕ್ತಿ ಮಾಡಬೇಕು, ನೀನು ನನ್ನನ್ನು ಅನುಗ್ರಹಿಸಬೇಕಷ್ಟೆ. ಅದು ಕೊಡು, ಇದು ಕೊಡು, ಆ ಸ್ಥಾನ ಕೊಡು, ಈ ಒಂದು ಸ್ಥಿತಿವಂತಿಕೆ ಕೊಡು, ಸಂಪತ್ತು ಕೊಡು, ಮತ್ತೊಂದು ಕೊಡು, ನಾನು ಕೇಳಲ್ಲ, ನಾನು ಕೇಳಲೂಬಾರದು, ನೀನು ಕೇಳಲೂಬಾರದು, ನಾನು ಏನಾದರೂ ಕೊಡ್ತೇನೆ ಅಂತ ಹೇಳಲೂಬಾರದು. ಯಾಕೆಂತ ಹೇಳಿದರೆ ಅದು ವ್ಯಾಪಾರ ಆಗ್ತದೆ. ಮತ್ತೇನು ಹಾಗಾದರೆ ನನ್ನ ಜೊತೆ ಬಂದ್ಬಿಡು, ಈ ಸಂಸಾರದ ಈ ಕಷ್ಟ ಕೊಡ್ತಾರೆ ಯಾಕೆ ನಿಲ್ಲಬೇಕು, ನನ್ನ ಜೊತೆನೇ ಬಂದ್ಬಿಡು ಅಂತಂದರೆ ಇಲ್ಲೆಲ್ಲ ನಾನು ಬರಲಿಕ್ಕಾಗ, ನಾನೊಬ್ಬನೇ ಆ ಅಮೃತ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯವೇ ಇಲ್ಲ, ನನ್ನ ಮನಸ್ಸು ಒಪ್ಪಲ್ಲ. ಈ ಜಗತ್ತಿನಲ್ಲಿ ಎಂಥೆಂಥ ಕಷ್ಟ ಕಾರ್ಪಣ್ಯದಿಂದ ಬಳಲ್ತಾ ಇರುವಂಥವ್ರು ಎಷ್ಟೊಂದು ಜನ ಇದ್ದಾರೆ, ಎಷ್ಟು ಮಂದಿ ಇದ್ದಾರೆ, ಅವರನ್ನು ಕೂಡಿಕೊಂಡು ನಾನು ಬರ್ತೇನೆ, ಅವರೂ ಕೂಡ ಈ ಅಮೃತ ಫಲವನ್ನು ಅನುಭವಿಸುವಂತೆ ಆಗಬೇಕು ಅಂತ ಹೇಳಿ ಅಂತಹ ಒಂದು ಜೀವಕಾರುಣ್ಯ ಆ ಪ್ರಹ್ಲಾದನಿಗೆ. ದೇವರು ಏನೆಲ್ಲ ಕೊಡ್ತೇನೆ ಅಂತಂದರೆ ಮೋಕ್ಷವನ್ನೇ ಕೊಡ್ತೇನೆ ಅಂತೇಳಿ ನನ್ನ ಜೊತೆನೇ ಬಾ ಅಂತ ಹೇಳಿದರು ಕೂಡ ಬೇಡ, ನನ್ನ ಜೊತೆ ಬರುವವರು ಬೇರೆಯವರು ಇದ್ದಾರೆ, ಅವರ ಜೊತೆಗೆ ಮಾತ್ರ ನಾನು ಬಂದೇನು ಅಂತ ಹೇಳ್ತಾರೆ. ಹೀಗೆ
ಅದೇ ರೀತಿ ನಮ್ಮ ಗುರುಗಳಾದಂತಹ ರಾಘವೇಂದ್ರ ಗುರುಗಳು ತಮ್ಮ ಜೀವಿತದಲ್ಲಿ ಶಾಸ್ತ್ರೀಯ ಒಂದು ಸೇವೆಯನ್ನು ಮಾಡುವುದರ ಜೊತೆಗೆ ಭಕ್ತ ಜನರಿಗೆ ಅನುಗ್ರಹವನ್ನು ಮಾಡುವುದರ ಜೊತೆಗೆ ಜ್ಞಾನ ಭಕ್ತಿ ಮುಂತಾದಂತಹ ಸರ್ವ ಸೌಭಾಗ್ಯವನ್ನು ಕೊಡುವುದರ ಜೊತೆಗೆ ವೃಂದಾವನಸ್ಥರಾದ ಮೇಲೂ ಕೂಡ ಅದೇ ರೀತಿ ಸಜ್ಜೀವಿಗಳ ಕುರಿತಾಗಿ ಕಾರುಣ್ಯವನ್ನು ತೋರಿಸ್ತಾ ಇರುವಂತಹ ಆ ಭಕ್ತರ ಉದ್ಧಾರವನ್ನು ಮಾಡ್ತಾ ಇರುವಂತಹ ರಾಘವೇಂದ್ರ ಗುರುಗಳ ಮಹಿಮೆ ಅದು ಎಷ್ಟು ಅಂತ ಹೇಳಿ ಸಾಧ್ಯ ಇಲ್ಲ. ಅದು ದಿನದಿಂದ ದಿನಕ್ಕೆ ಅಭಿವೃದ್ಧವಾಗುವಂತಹದ್ದು ನಾವು ಕಾಣ್ತಾ ಇದ್ದೇವೆ. ಅಂತಹ ಗುರುಗಳು, ಅಂತಹ ರಾಘವೇಂದ್ರ ಸ್ವಾಮಿ ಎಂಥ ದೇವರು, ನಮ್ಮ ನರಸಿಂಹದೇವರು ಅಂಥ ದೇವರು, ಭಕ್ತ ಅಂತಹ ರಾಘವೇಂದ್ರ ಗುರುಗಳನ್ನು ಉಳಿದ ಎಲ್ಲ ಸೌಭಾಗ್ಯಕ್ಕಾಗಿ ನಾವು ಪ್ರಾರ್ಥಿಸುವುದರ ಜೊತೆಗೆ ಅವರಲ್ಲಿ ನಿಜವಾದಂತಹ ಜ್ಞಾನ ಭಕ್ತಿ ವೈರಾಗ್ಯವನ್ನು ಬೇಡಬೇಕು. ಅದನ್ನು ಕೊಡಲಿಕ್ಕೆ ಅವರು ಅಷ್ಟು ಅರ್ಹರಾಗಿರುವಂಥ ಮಧ್ವ ಗುರುಗಳ ಪರಮಾನುಗ್ರಹವನ್ನು ಪಡೆದಂತಹ ಶ್ರೀ ರಾಘವೇಂದ್ರ ಗುರುಗಳು ಅದನ್ನು ಕೊಡಲಿಕ್ಕೆ ಸಮರ್ಥ. ರಾಘವೇಂದ್ರ ಸ್ತೋತ್ರದಲ್ಲಿ ರಾಯರ ಬಗ್ಗೆ ಒಂದು ಸ್ತುತಿ ಇದೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಯ ಅಪೇಕ್ಷಿತ ಪ್ರದಾತ ಅನ್ಯೋ ರಾಘವೇಂದ್ರ ನಿತ್ಯತೆ. ಯಾರದ್ದೇ ಒಂದು ಮಾತು ಕೇಳಬೇಕಾಗಿದ್ದರೆ ಅದನ್ನು ಅನುಸರಿಸಿ ನಾವು ನಡೆಯಬೇಕಾಗಿದ್ದರೆ ಅದನ್ನು ಹೇಳ್ತಾ ಇರುವಂಥವನು ನಮಗೆ ಆಪ್ತನಾಗಬೇಕು, ಅಂದರೆ ನಾವು ಅವನನ್ನು ನಂಬಬಹುದು, ಎಲ್ಲ ರೀತಿಯಿಂದ ನಂಬಬಹುದು. ರಾಘವೇಂದ್ರ ಗುರುಗಳು ಅಂತಹ ಆಪ್ತರು, ನಾವು ನಂಬಬಹುದಾದ ನಂಬರೇ ಬೇಕಾದಂತಹ. ಯಾಕೆ ಯಾರೇ ಒಬ್ಬ ಒಂದು ಉಪದೇಶವನ್ನು ಮಾಡಬೇಕಾಗಿದ್ದರೆ ಅವನಿಗೆ ತಾನು ಹೇಳಬೇಕಾದದರ ಸಂಪೂರ್ಣ ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು. ಅಂಥವನು ಹೇಳಿದರೆ ಅದನ್ನು ನಂಬ್ತೀವಿ, ಆ ಮೂಲಕ ಹೋಗಿ ನಾವು ಆ ಗುರಿಯನ್ನು ಸಾಧಿಸ್ತೀವಿ. ಹಾಗೆಯೇ ಯಾರು ಕೇಳ್ತಾರೋ ಅವರನ್ನು ಮೋಸ ಮಾಡೋಣ ಅಂತ ಅವನಿಗೆ ಆ ಭಾವನೆ ಇರಬಾರದು. ಎಂದೆಂದಿಗೂ ಅವನು ಮೋಸಗಾರ ಆಗಿರಬಾರದು. ಮೋಸಗಾರ ಯಾವಾಗ ಆಗುತ್ತಾನೆ? ತನ್ನ ಇಂದ್ರಿಯಗಳ ಒಂದು ವಶನಾಗಿ ಕಾಮ ಕ್ರೋಧ ಮದ ಮತ್ಸರ ಮೋಹ ಇದನ್ನೆಲ್ಲ ಇಟ್ಟುಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಅಥವಾ ಅವನನ್ನು ದಾರಿ ತಪ್ಪಿಸುವಂತಹದ್ದು ಮಾಡಬಲ್ಲ, ಅದು ಇರಬಾರದು. ಮತ್ತು ನಾವು ಕೇಳಿದುದನ್ನು, ನಿಜವಾಗಿ ಕೇಳಿದುದನ್ನು, ನಮ್ಮ ಉದ್ಧಾರಕ್ಕಾಗಿ ಕೇಳಿದುದನ್ನು ಕೊಡುವಂತಹ ಅವನಿಗೆ ಮನಸ್ಸು ಇರಬೇಕು. ರಾಘವೇಂದ್ರ ಗುರುಗಳು ಅಂತಹ ಒಂದು ನಂಬಿಕಸ್ಥ ಗುರು. ಅವರು ಹೇಳಬೇಕಾದದ್ರ ಸರಿಯಾದ ಜ್ಞಾನವು, ಯಾಕೆ ಅಪರೋಕ್ಷೀಕೃತ ಶ್ರೀಶ, ಭಗವಂತನನ್ನು ಕಣ್ಣಾರೆ ಕಂಡವರು. ಆ ಪ್ರಹ್ಲಾದನಿಗಾಗಿ ದೇವರು ಎಲ್ಲೆಲ್ಲೂ ಇಲ್ಲದಂತಹ, ಯಾರೂ ಕಂಡರಿಯದಂತಹ ಒಂದು ರೂಪವನ್ನು ಧರಿಸಿಯೇ ಬರ್ತಾನೆ. ಹಿರಣ್ಯಕಶಿಪು ಹಾಗಿರಬೇಕು ಹೀಗಿರಬೇಕು ಅಂತ ಅವನು ನಂಬಿದ್ರೆ ಅಥವಾ ಆ ರೀತಿ ಬಯಸಿದ್ರೆ ಅದಕ್ಕೆ ಅನುಗುಣವಾಗಿಯೇ ನಾನು ಹೇಗೂ ಬಂದೇನು ಅಂತ ಹೇಳಿ ನರಸಿಂಹ ರೂಪವನ್ನು ಧಾರಣೆ ಮಾಡಿದ್ದಾನೆ. ಪ್ರಹ್ಲಾದನಿಗೆ ಆ ಭಗವಂತ ತನ್ನನ್ನು ಆ ರೀತಿಯಲ್ಲಿ ತೋರಿಸಿಕೊಳ್ತಾನೆ. ಅಪರೋಕ್ಷೀಕೃತ ಶ್ರೀಶ, ಅವನ ಪ್ರತ್ಯಕ್ಷ ದರ್ಶನ, ಭಗವಂತನ ಪ್ರತ್ಯಕ್ಷ ದರ್ಶನ ಅವನಿಗಾಗಿದೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವಜ, ಭಾವಜ ಅಂದರೆ ಈ ಐಂದ್ರಿಯಕವಾದಂತಹ ಯಾವುದೇ ಒಂದು ಅಪೇಕ್ಷೆ ಭಾವನೆಗಳಿಗೆ ಒಳಗಾದರೆ ಇರುವಂತಹ ಒಂದು ಸ್ಥಿತಿ, ಒಂದು ವಿರಕ್ತವಾದಂತಹ ಸ್ಥಿತಿ. ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಏನನ್ನು ಬಯಸದಂತಹ, ಆ ರೀತಿಯ ಅಪೇಕ್ಷೆಯೇ ಇಲ್ಲದಂತಹ ಒಂದು ಮನೋಭಾವ, ಸಮುಪೇಕ್ಷಿತ ಭಾವಜ. ಅಂತಹ ರಾಘವೇಂದ್ರಗಳು ಅಂತಹ ವಿರಕ್ತ ಸ್ವಭಾವಗಳು, ಇನ್ನೊಬ್ಬರ ಬಗ್ಗೆ ಎಂದೂ ಕೆಡುಕನ್ನು ಬಯಸದಂತಹ
ಒಬ್ಬ ಸಜ್ಜೀವಿ, ಸಮುಪೇಕ್ಷಿತ ಭಾವಜ, ಅಪೇಕ್ಷಿತ ಪ್ರದಾತ, ಕೇಳಿದ್ದನ್ನು ಕೇಳಿದ ಒಳ್ಳೆಯದನ್ನು ಕೊಡುವಂತಹ, ಕೊಡಲು ಯಾವತ್ತೂ ಸಿದ್ಧವಿರುವಂತಹ ಒಂದು ಜೀವಿ ರಾಘವೇಂದ್ರ. ಹಾಗೆ ಒಬ್ಬ ಆಪ್ತನಲ್ಲಿ, ಒಬ್ಬ ನಂಬಿಕಸ್ಥನಲ್ಲಿ ಇರಬೇಕಾದಂತಹ ಅತ್ಯಂತ ಅವಶ್ಯ ಸದ್ಗುಣಗಳು ಅವರಲ್ಲಿದೆ. ಆದ ಕಾರಣವೇ ನಾವು ಅವರನ್ನು ಗುರುಗಳು, ನಮ್ಮ ಉದ್ಧಾರಕರಾದಂತಹ ಗುರುಗಳು ಎನ್ನುವಂತಹ ರೀತಿಯಲ್ಲಿ ನಂಬಬಹುದಾಗಿದೆ. ಅಪರೋಕ್ಷೀಕೃತ ಶ್ರೀಶಃ ಸಮುಪೇಕ್ಷಿತ ಭಾವನ ಅಪೇಕ್ಷಿತ ಪ್ರದಾತಾನ್ಯು ರಾಘವೇಂದ್ರನಲ್ಲಿದ್ದೇನೆ. ನಾವು ಇದೀಗ ನೋಡುವ ಸಂದರ್ಭದಲ್ಲಿ ರಾಘವೇಂದ್ರ ಗುರುಗಳಿಗಿಂತ ಅಂತಹ ಬೇರೆಯಾದಂತಹ ಒಬ್ಬ ಅಂತಹ ನಂಬಿಕಸ್ಥ ಗುರುಗಳನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿಯೇ ಇಡೀ ಜಗತ್ತಿನಲ್ಲೇ ಆ ಮಹಾನುಭಾವರನ್ನು ಅನುಸರಿಸಿ, ಆಶ್ರಯಿಸಿ, ಅವರನ್ನು ಭಕ್ತಿಯಿಂದ ಸೇವಿಸಿ ಅನುಗ್ರಹವನ್ನು ಸಂಪಾದನೆ ಮಾಡ್ತಾ ಇರುವಂತಹದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಸದ್ಗುರುಗಳ ಆರಾಧನೆ ಈ ದಿವಸ ನಡೀತಾ ಇದೆ, ಎಲ್ಲ ಕಡೆಯೂ ನಡೀತಾ ಇದೆ. ರಾಘವೇಂದ್ರ ಗುರುಗಳು ಎಲ್ಲರನ್ನೂ ತಾವು ಗಳಿಸಿದ ಅಪಾರವಾದಂತಹ ಆ ಭಗವಂತನ ಅನುಗ್ರಹ ಪುಣ್ಯವನ್ನು ಧಾರೆ ಎರೆದು 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 ಅವರನ್ನು ಕರುಣಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ರಾಯರು, ಅವರ ಅಂತರ್ಯಾಮಿಯಾಗಿರುವಂತಹ ಮಧ್ವಗುರುಗಳು, ಆ ಲಕ್ಷ್ಮೀ ನರಸಿಂಹ, ಇವರ ವಿಶೇಷ ಅನುಗ್ರಹ ನಿಮ್ಮ ಮೇಲೆ ಎಲ್ಲರ ಮೇಲೂ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಇದೇ ಸಂದರ್ಭದಲ್ಲಿ ಎರಡು ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಒಂದು ರಾಘವೇಂದ್ರ ಗುರುಗಳ ಕುರಿತಾದಂತಹ, ಅವರ ಪರಮ ಭಕ್ತರಾದಂತಹ ಗುರು ಜಗನ್ನಾಥ ವಿಠಲರು, ಗುರು ಜಗನ್ನಾಥದಾಸರು, ಜಗನ್ನಾಥದಾಸರಲ್ಲ ಗುರು, ಅವರ ನಂತರ ಬಂದಂತಹ ಗುರು ಜಗನ್ನಾಥದಾಸರು, ಅವರದ್ದು ಅಪಾರವಾದಂತಹ ಒಂದು ವಾಂಗ್ಮಯ ಸಂಪತ್ತು ಅವರದ್ದು. ಅದರಲ್ಲಿಯೂ ರಾಘವೇಂದ್ರ ಗುರುಗಳನ್ನು ತುಂಬ ಭಕ್ತಿಯಿಂದ ವಿಶೇಷವಾಗಿ ಅವರು ಸ್ತೋತ್ರ ಮಾಡಿಕೊಂಡು ಬಂದಿದ್ದಾರೆ, ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಬೇರೆ ಬೇರೆಯಾಗಿ. ಇದೀಗ ಸಂಸ್ಕೃತದಲ್ಲಿ 5 ಅಧ್ಯಾಯಗಳ ಒಂದು ರಾಘವೇಂದ್ರ ಸ್ತೋತ್ರ ಎನ್ನುವಂಥ ಒಂದು ಗ್ರಂಥವನ್ನು ರಚಿಸಿದ್ದಾರೆ. ತುಂಬ ಸುಂದರವಾಗಿದೆ. ರಾಘವೇಂದ್ರ ಗುರುಗಳ ಎಲ್ಲ ರೀತಿಯ ಮಹಿಮೆಯನ್ನು ಸಾರುವಂತಹ ಒಂದು ಕೃತಿ ಸಂಸ್ಕೃತದ ಕೃತಿ. ಅದನ್ನು ಅಮೆರಿಕದ ಭಕ್ತರೆಲ್ಲ ಸೇರಿ ಹರಿದಾಸ ಚಂದ್ರಿಕಾ ಎನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಮೂಲಕ ಹರಿದಾಸರ ಎಲ್ಲ ಕೃತಿಗಳನ್ನು ಕ್ರಮೇಣ ಅದನ್ನು ಪ್ರಕಾಶಕ್ಕೆ ತರಬೇಕು ಅಂತ ಇರುವಂತಹ ಬಹಳ ದೊಡ್ಡ ಉದ್ದೇಶದಿಂದ ಅದನ್ನು ಸ್ಥಾಪನೆ ಮಾಡಿ ತುಂಬ ಕೃತಿಗಳನ್ನು ಅವರು ಹೊರತಂದಿದ್ದಾರೆ. ಇದೀಗ ಈ ಸಂದರ್ಭದಲ್ಲಿ ನನ್ನಿಂದೆ ಅವರು ಅದನ್ನು ಹಾಡಿಸಿದ್ದಾರೆ, 5 ಅಧ್ಯಾಯಗಳ ರಾಘವೇಂದ್ರ ಸ್ತೋತ್ರ, ಮತ್ತು ಅದರ ಜೊತೆಗೆ ರಾಘವೇಂದ್ರ ಪ್ರಾರ್ಥನಾ ಅಂತ ಹೇಳಿ ಅಷ್ಟ ಇದನ್ನು ರಚಿಸಿದ್ದನ್ನು ಹಾಡಲ್ಪಟ್ಟಿದ್ದರಿಂದ ರಾಯರು ಹಾಡಿಸಿದ್ದಾರೆ. ಅದರ ಒಂದು ಧ್ವನಿ ಚಕ್ರ ಅದು ತಾಂತ್ರಿಕವಾದಂತಹ ಬದಲಾವಣೆಗಳು ಆಗ್ತಾ 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 ಸಿಡಿ ಅಂತ ಈಗ ಹೇಳೋಣ, ಅದಕ್ಕಿಂತ ಮೊದಲು ಕ್ಯಾಸೆಟ್ ಏನಿತ್ತು ಅದು ಹೋಯಿತು, ಸಿಡಿ ಬಂತು, ಈಗ ಸಿಡಿಯು ಕೂಡ ಸಿಗಲ್ಲ. ಸಿಡಿ ರೂಪದಲ್ಲಿ ಒಂದೆರಡು ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಬಿಡುವಂತಹ ಎಲ್ಲ ಈ ಒಂದು ಅವತಾರಗಳು, ದಶಾವತಾರ, ಈಗ 3ನೇ ಅವತಾರ ಆಯಿತು, 4ನೇ ಅವತಾರ ಆಯಿತು, ಈಗ ಇದು ಅದನ್ನು ಈ ದಿವಸ ಅದನ್ನು ಬಿಡುಗಡೆ ಮಾಡುವಂತಹ ಜನರು ಸದ್ಭಕ್ತರದನ್ನು ಕೇಳಿ ನಿತ್ಯದಲ್ಲಿ ಅದನ್ನು ಪಠನ ಮಾಡಿ ಶ್ರವಣ ಮಾಡಿ ಸ್ಫೂರ್ತಿಯನ್ನು ಭಕ್ತಿ ಪ್ರೇರಣೆಯನ್ನು
ಅವರು ಪಡೆಯಲಿಕ್ಕೆ ಅನುವಾಗುವಂತೆ ಅದನ್ನು ರಚಿಸಲ್ಪಟ್ಟಿದ್ದು ಮತ್ತು ಅದನ್ನು ಈ ದಿವಸ ಬಿಡುಗಡೆ ಮಾಡ್ತಾ ಇದ್ದೇವೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರ್ಥಿಸಿ ಅದನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದರ ಪ್ರಯೋಜನವನ್ನು ಎಲ್ಲರೂ ಪಡೆಯುವಂತೆ ಆಗಿಂತ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಶುಭ ಹಾರೈಸ್ತೇನೆ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಸಹಸ್ರಾಷ್ಟಾಂಗ ಪ್ರಣಾಮಗಳು. ಗುರು ಜಗನ್ನಾಥದಾಸರ ಸಾಹಿತ್ಯ ಅವರ ಜೀವನ ಆದರ್ಶಪ್ರಾಯವಾದ ಅವರ ಸಮಾಜ ಸುಧಾರಣೆ ಹರಿದಾಸರ ಪರಂಪರೆಯಲ್ಲಿ ಒಂದು ಅದ್ಭುತವಾದದ್ದು. ನನ್ನ ಚಿಂತನೆಯಲ್ಲಿ ಪುರಂದರದಾಸರಿಂದ ಹಿಡಿದುಕೊಂಡು ಸುಂದರ ವಿಠಲ ದಾಸರವರಿಗೆ ಆಲೋಚನೆ ಮಾಡಿದಾಗ ಸುಮಾರು 400 ಜನ ಹರಿದಾಸರಾಗಿ ಹೋಗಿದ್ದಾರೆ. ಈ 400 ಜನ ಹರಿದಾಸರಲ್ಲಿ ಪುರಂದರದಾಸರು, ವಿಜಯರಾಜರು, ಗೋಪಾಲದಾಸರು ಎಂತೆಂಥ ದೊಡ್ಡ ದೊಡ್ಡ ಜ್ಞಾನಿಗಳು ಯಾರು ಕೂಡ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ರಚನಾ ಮಾಡಲಿಲ್ಲ. ಅದರ ಆಶ್ಚರ್ಯ ಗುರುಜಗನ್ನಾಥದಾಸರು ಒಬ್ಬರೇ ಈ ಕಡೆ ಆಚಾರ್ಯ ಮಧ್ವರ ವೇದಾಂತ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರು, ಸ್ತೋತ್ರ ಸಾಹಿತ್ಯವನ್ನು ಸಂಸ್ಕೃತದಲ್ಲಿ ತುಂಬಿದರು, ಕನ್ನಡದಲ್ಲಿ ಸುರಾದಿ, ಉಗಾಭೋಗ, ಕೀರ್ತನೆಗಳನ್ನು ಇವುಗಳನ್ನು ಮಾಡಿ ದಾಸ ಸಾಹಿತ್ಯದ ಕೋಶಾಗಾರವನ್ನು ತುಂಬಿದರು. ಇವರಿಗೆ ವಾದಿರಾಜರು ಆದರ್ಶ. ಇವರು ರಾಘವೇಂದ್ರರ ಅಂತರಂಗ ಭಕ್ತರು. ಎಷ್ಟು ರಾಘವೇಂದ್ರರ ಭಕ್ತರು ಅಂದರೆ ಎಲ್ಲ ವಾದಿರಾಜರು ಭಗವತ್ ಪರವಾಗಿ ಏನೇನು ಮಾಡ್ತಾರೆ
ಇವರು ರಾಯರ ಪರವಾಗಿ ಅದನ್ನು ಚಿಂತನೆ ಮಾಡ್ತಾರೆ. ಅವರು ಅದ್ಭುತವಾದದ್ದು, ಪೃಷ್ಠೀಸ ವಿಗ್ರಹ ಸುನಿಷ್ಠಿವನ್ಮದ್ಧತ ವಿಶಿಷ್ಟ ಅಂಬುಜಲದೆ ಅವ್ರು ಮಾಡಿದ್ರು. ತೀರ್ಥೀಕೃತಾತ್ಮ ಸುಖ ತೀರ್ಥೋರು ಶಾಸ್ತ್ರಮುಖ ತೀರ್ಥಾಬ್ಧಿ ಮಗ್ನ ಹೃದಯ ರಾಯಣ್ಣ ಮಾಡ್ತಾರೆ. ಅವರು ಕೃಷ್ಣನನ್ನು ವಾದರಾಜರು ಹಾಡಿ ಹೊಗಳ್ತಾ, ಪಾಲಯ ಚ್ಯುತ ಪಾಲಯ ಜಿತ ಪಾಲಯ ಕಮಲಾಲಯ ಅವರು ಮಾಡಿದರು. ಪಾಹಿ ಗುರುವರ ಪಾಹಿ ಯತಿವರ ಪಾಹಿ ಪಾಪ ವಿನಾಶನ ಪಾಹಿ ಕೌಟಳ ಕ್ಷೇತ್ರ ನಿಜ ಕೃತ ಮಂದಿರ ಪ್ರಿಯ ಸುವ್ರತ. ಈ ರೀತಿ ಅಪೂರ್ವವಾದ ಸ್ತೋತ್ರ ಸಾಹಿತ್ಯವನ್ನು ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ವಾದರಾಜರಷ್ಟು ಸ್ತೋತ್ರ ಸಾಹಿತ್ಯ ಮಾಡಿದವರು ಯಾರಿಲ್ಲ. ಅದು ಆದಮೇಲೆ ಮತ್ತೆ ಒಮ್ಮೆ ನೋಡಿದ್ರೆ ಸಂಸ್ಕೃತದಲ್ಲಿ ಗುರು ಜಗನ್ನಾಥ ದಾಸರು ಸ್ತೋತ್ರ ಸಾಹಿತ್ಯವನ್ನು ವಿಪುಲವಾಗಿ ಬರೆದಿದ್ದಾರೆ. ಆಮೇಲೆ ಅದರ ನಂತರದಲ್ಲಿ ಇನ್ನು ಬೇರೆ ಬೇರೆಯವರು ಮಾಡಿದ್ದಾರೆ. ಆದರೆ ಬಹಳ ನನ್ನ ಉಪಲಬ್ಧಿಯಲ್ಲಿ 40 ಸ್ತೋತ್ರಗಳು ಇವತ್ತು ಸಿಕ್ಕಾವೆ ಗುರು ಜಗನ್ನಾಥ ದಾಸರು. ಅದರಲ್ಲಿ ಅಪೂರ್ವವಾದದ್ದು ಆದಿತ್ಯ ಪುರಾಣ ವೆಂಕಟೇಶ ಮಹಾತ್ಮೆ ಆತಂದದ್ದು. ಅದನ್ನು ಮನಸ್ಸನ್ನು ಇಟ್ಟುಕೊಂಡು ಅಲ್ಲಿ ದೇವಶರ್ಮ ಅಂತಕ್ಕಂಥ ವೇದವ್ಯಾಸದೇವರ ರಚನೆ ಅದು. ದೇವಶರ್ಮ ಅಂತಕ್ಕಂಥ ಮಹಾನುಭಾವ ವೆಂಕಟರಮಣನ ಅಗಮ್ಯ ಮಹಿಮೆಯನ್ನು 5 ಅಧ್ಯಾಯದಲ್ಲಿ ವರ್ಣನೆ ಮಾಡ್ತಾ ವೆಂಕಟೇಶ ಮಹಾತ್ಮೆ ಅಂತ ಹೇಳಿದ್ದ. ಇಲ್ಲಿ ಗುರು ಜಗನ್ನಾಥ ದಾಸರು ಅದನ್ನೇ ಬೇಸ್ ಮಾಡಿಕೊಂಡು 5 ಅಧ್ಯಾಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಅಗಮ್ಯ ಮಹಿಮೆಯನ್ನು, ಅವರ ಕಾರುಣ್ಯದ ಲಹರಿಯನ್ನು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಅವರು ಎಷ್ಟು ಆತ್ಮಾರ್ಪಣೆ ಮಾಡ್ಕೋತಾರೆ ತಮ್ಮನ್ನು ತಾವು ಅಂತಂದರೆ, ಮಾತಾ ಪಿತಾನೇ ಗತಿರಾತ್ಮ ಬಂಧು ಭ್ರಾತ ಸಖಾನೇ ಪರದೇವತಾಚ ರಾಜಾ ಗುರು ಸರ್ವಮಪಿ ತ್ವಮೇವ ಯನ್ಮೇ ಹಿತಂ ದೇವ ತದೇ ದೇಹಿ ದೇವ ತದೇವ ದೇಹಿ. ಎಲ್ಲವೂ ನೀವೇ ರಾಘವೇಂದ್ರ ಸ್ವಾಮಿಗಳು, ನೀವು ಬಿಟ್ಟು ನನಗೆ ಇನ್ನೊಂದು ವ್ಯಕ್ತಿ ಇಲ್ಲ. ಇದು ಗುರು ಜಗನ್ನಾಥದಾಸರ ರಾಘವೇಂದ್ರ ಸ್ವಾಮಿಗಳ ದೀಕ್ಷೆ. ರಾಘವೇಂದ್ರ ವಿಜಯದಲ್ಲಿ ಇದೇ ಮಾತು ಹೇಳ್ತಾರೆ, ಮಾತ ಪಿತ ಸುತ ಭ್ರಾತ ಬಂಧವ ದೂತ ಸತಿ ಗುರುನಾಥ ಗತಿಮತಿ ನೀತ ಸಖಮುಖ ವ್ರಾತ ಸಂತತಿ ಯನಗೆ ನೀನಯ್ಯ. ಅಪ್ಪ ಅಮ್ಮ ಅಣ್ಣ ತಮ್ಮ ಬಂಧು ಬಳಗ ಏನೇನು ಎಲ್ಲವೂ ನೀನೇ, ಎಲ್ಲವೂ ನೀನೇ ಅಂತ ಹೇಳಿ ಗುರುರಾಜರನ್ನು ಮನ ತುಂಬಿ ವರ್ಣನೆ ಮಾಡಿದ್ದಾರೆ. ಗುರುರಾಜರನ್ನು ಮನಸ್ಫೂರ್ತಿಯಾಗಿ ಸ್ತೋತ್ರ ಮಾಡಿದ್ದಾರೆ. ಇಂಥ ಗುರು ಜಗನ್ನಾಥ ದಾಸರ ರಾಘವೇಂದ್ರ ಮಹಾತ್ಮ ಅಂತಕ್ಕಂಥ ಈ ಸ್ತೋತ್ರ ಸಾಹಿತ್ಯವನ್ನು ಅಮೆರಿಕಾ ವಾಸಿಗಳಾಗಿರತಕ್ಕಂಥ ಮಧು ಅವರು ತಮ್ಮ ಮಿತ್ರ ಮಂಡಳಿಯೊಟ್ಟಿಗೆ ಸೇರಿ ಒಂದು ಸಂಸ್ಥೆ ಮಾಡಿಕೊಂಡಿದ್ದಾರೆ. ಆ ಸಂಸ್ಥೆಯ ದ್ವಾರ ಪ್ರಕಟ ಮಾಡ್ತಾ ಇರೋದು ಬಹಳ ಆನಂದಕರವಾಗಿದೆ ಅಂತ ಹೇಳ್ತಾ, ಅವರಿಗೆ ಎಲ್ಲ ತರಹದ ಅನುಗ್ರಹವನ್ನು ಭಗವಂತ ಮಾಡಲಿ ಗುರುಗಳ ದ್ವಾರ ಅಂತ ಆಶೀರ್ವಾದ ಮಾಡ್ತಾ ಇದ್ದೀನಿ. ಹರೇ ಶ್ರೀನಿವಾಸ ಗುರು ರಾಘವೇಂದ್ರ.